ಇನ್ನು ಬಳ್ಳಾರಿಯ ಡೀಟೇಲ್ಸ್ ಕೊಡೋದಾದ್ರೆ, ಬಳ್ಳಾರಿಯಲ್ಲಿ ಮೆಣಸಿನಕಾಯಿ ಬೀಜಕ್ಕೆ ಅಂತ ಜನ ಮುಗಿಬಿದ್ದಿದ್ದಾರೆ, ರೈತರು ಮುಗಿಬಿದ್ದಿರುವಂಥದ್ದು. ಮೆಣಸಿನಕಾಯಿ ಬೀಜಕ್ಕೆ ತೋಟಗಾರಿಕಾ ಇಲಾಖೆಗೆ ರೈತರ ಮುತ್ತಿಗೆ. ಬಳ್ಳಾರಿ ತೋಟಗಾರಿಕೆ ಇಲಾಖೆಯ ಎದುರು ರೈತರ ದಂಡು. ಮೆಣಸಿನಕಾಯಿ ಬೀಜಕ್ಕಾಗಿ ಬಳ್ಳಾರಿಯಲ್ಲಿ ಈ ರೀತಿ ರೈತರು ಮುಗಿಬಿದ್ದಿದ್ದಾರೆ. ತೋಟಗಾರಿಕಾ ಇಲಾಖೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಸಿಜೆಂಟಾ ಕಂಪನಿಯ ಬೀಜಕ್ಕಾಗಿ ರೈತರ ಪರದಾಟ. ಕಳೆದ ವಾರವೂ ಮೆಣಸಿನಕಾಯಿ ಬೀಜಕ್ಕೆ ಮುಗಿಬಿದ್ದಿದ್ರು ರೈತರು. ಈಗ ಮತ್ತೆ ಬಳ್ಳಾರಿ ತೋಟಗಾರಿಕಾ ಇಲಾಖೆಯ ಎದುರು ರೈತರ ದಂಡು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಜನ ಜಂಗುಳಿ ಹೇಗಿದೆ ಅನ್ನೋದನ್ನು. ಅಂತರ ಇಲ್ಲ, ಹಲವರ ಕತ್ತಿಗೆ ಇದೆ ಮಾಸ್ಕ್, ಅಪಾಯ ಕಣ್ಣಿಗೆ ಕಾಣಿಸ್ತಾ ಇದೆ. ಎಲ್ಲ ರೈತರು ಬಂದಿರೋದು ಸಿಜೆಂಟಾ ಕಂಪನಿಯ ಬೀಜಕ್ಕಾಗಿ. ಮೆಣಸಿನಕಾಯಿ ಬೀಜಕ್ಕೆ ರೈತರು ಮುಗಿಬಿದ್ದಿದ್ದಾರೆ. ತೋಟಗಾರಿಕಾ ಇಲಾಖೆ ಎದುರು ರೈತರ ದಂಡು. ಇಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ. ಮೆಣಸಿನಕಾಯಿ ಬೀಜಕ್ಕಿಂತ ರೈತರು ಈ ರೀತಿ ಮುಗಿಬಿದ್ದಿದ್ದಾರೆ ಅಂತಂದ್ರೆ ಅಲ್ಲಿ ಸಮರ್ಪಕವಂತ ವ್ಯವಸ್ಥೆಗಳಾಗ್ತಾ ಇಲ್ವಾ? ರೈತರು ಪರದಾಡುವಂತೆ ಯಾಕೆ ಅಲ್ಲಿ ಚಿತ್ರಣ ಎದುರಾಗಿದೆ? ಜೊತೆಗೆ ಕೊರೋನಾ ಬೇರೆ, ಜನಜಂಗುಳಿ ನಿಜಕ್ಕೂ ಅಪಾಯ ಅನಿಸ್ತಾ ಇದೆ. ಹೌದು ಪ್ರತಿಮಾ, ಈಗಾಗಲೇ ಕಳೆದ ಒಂದು ವಾರದಿಂದ ಕೂಡ ಬಳ್ಳಾರಿಯಲ್ಲಿ ಮೆಣಸಿನಕಾಯಿಗಾಗಿ ರೈತರು ಹಾಹಾಕಾರವನ್ನೇ ಪ್ರಾರಂಭ ಮಾಡಿದ್ರು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗಿದ್ರೆ, ಕಳೆದ ವಾರ ಕೂಡ ಇದೇ ರೀತಿಯ ದೃಶ್ಯಾವಳಿ ಹಿನ್ನೆಲೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಆದ್ರೆ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ, ಏನು ನಮ್ಮಲ್ಲಿ ಇರತಕ್ಕಂಥ ಬೀಜವನ್ನು ಸಂಪೂರ್ಣವಾಗಿ ವಿತರಣೆ ಮಾಡಿದ್ದೇವೆ ಮತ್ತು ಸ್ಟಾಕಿಸ್ಟ್ ಬಳಿ ಇರತಕ್ಕಂಥ ಎಲ್ಲ ಬೀಜಗಳು ಕೂಡ ವಿತರಣೆ ಮಾಡಲಾಗಿದೆ ಅನ್ನೋಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದ್ರೆ ರೈತರು ಮಾತ್ರ ಇಲ್ಲಿ ಸ್ಟಾಕ್ ಇಟ್ಕೊಂಡು ನಮಗೆ ಕೊಡ್ತಾ ಇಲ್ಲ ಅನ್ನೋಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಆದ್ರೆ ಬಹುತೇಕ ರೈತರು ಸಿಜೆಂಟಾ ಕಂಪನಿಯ ಬೀಜ ಬೇಕು ಅಂತ ಪಟ್ಟಿರೋದಕ್ಕೆ ಇಷ್ಟೆಲ್ಲ ದೊಡ್ಡ ಅವಾಂತರಕ್ಕೆ ಕಾರಣವಾಗಿದೆ. ಆದ್ರೆ ಬೇರೆ ಬೇರೆ ಕಂಪನಿಯ ಬೀಜ ಇದಾವೆ, ಆದ್ರೆ ಆ ಬೀಜಗಳನ್ನು ಯಾವ ರೈತರು ಖರೀದಿ ಮಾಡ್ತಿಲ್ಲ. ರೈತರು ಹೇಳೋ ಪ್ರಕಾರ ಸಿಜೆಂಟಾ ಕಂಪನಿಯ ಬೀಜ ಮಾತ್ರ ಉತ್ತಮ ತಳಿಯಾಗಿತ್ತು, ಅದು ಉತ್ತಮ ಬೆಳೆ ಬರ್ತದೆ, ಆದ್ರೆ ಬೇರೆ ಕಂಪನಿಯ ಬೀಜ ಈ ರೀತಿ ಅಂತ ಬೆಳೆ ಬರೋದಿಲ್ಲ ಅನ್ನೋ ಒಂದು ಪಟ್ಟಿಡಿದ್ದಾರೆ. ಕಳೆದ ವಾರ ಇದೇ ವಿಚಾರ ಕುರಿತಾಗಿ ಏನು ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ತೋಟಗಾರಿಕೆ ಇಲಾಖೆಯನ್ನು ಕೂಡ ಮುತ್ತಿಯಾಗಿದ್ರೆ ದೊಡ್ಡ ಅವಾಂತರ ಸೃಷ್ಟಿಯಾಗಿತ್ತು. ತದನಂತರ ಒಂದಷ್ಟು ಬೀಜವನ್ನು ಕೂಡ ಆ ಇಲಾಖೆವಾರು ಏನು ವಿತರಿಸಿದ್ರು ಮತ್ತು ಇದೆಲ್ಲ ಹೊರತುಪಡಿಸಿ ಕೂಡ ಕಳೆದ ಎರಡು ದಿನಗಳ ಹಿಂದೆ ಏನು ಬೇರೆ ಖಾಸಗಿ ವ್ಯಕ್ತಿಗಳು ಒಂದು 2 ಕೆಜಿ 3 ಕೆಜಿಯಷ್ಟು ಬೀಜವನ್ನು ಕಳ್ಳ ಸಾಗಾಟ ಮಾಡ್ತಿದ್ರು, ಅದನ್ನು ಕೂಡ ಪತ್ತೆ ಹಚ್ಚಿದ ಅಧಿಕಾರಿಗಳು ಅದೆಲ್ಲವನ್ನು ಕೂಡ ರೈತರಿಗೆ ವಿತರಣೆ ಮಾಡಿದರೆ. ಒಂದು ಮೂಲಗಳ ಪ್ರಕಾರ ಏನು ಕೇವಲ ಪ್ರತಿ ವರ್ಷ ಬೆಳೀತಕ್ಕಂತ ಎಷ್ಟು ಹೆಕ್ಟೇರ್ ಇತ್ತು, 30-40 ಸಾವಿರ ಹೆಕ್ಟೇರ್ ಬೆಳೀತಾ ಇದ್ರು. ಆದ್ರೆ ಈ ವರ್ಷ ಪ್ರಮಾಣ ಜಾಸ್ತಿ ಆಗಿದೆ, ಸರಿ ಸುಮಾರಾಗಿ 70-80 ಸಾವಿರ ಹೆಕ್ಟೇರ್ಗಳಲ್ಲಿ ಬೀಜ ಬಿತ್ತನೆ ಮಾಡಿದ್ದೆ ಬೀಜ ಅಭಾವಕ್ಕೆ ಕಾರಣ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಆದ್ರೆ ರೈತರಿಗೆ ಯಾವುದನ್ನು ಕೇಳ್ತಾ ಇಲ್ಲ, ನಮಗೆ ಮುಂಗಾರು ಈ ಬಾರಿ ಉತ್ತಮವಾಗಿ ಮಳೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಬೀಜ ಸಿಗದೆ ಇದ್ರೆ ನಾವು ಇಡೀ ವರ್ಷ ಪರದಾಡಬೇಕಾಗುತ್ತೆ, ಹೀಗಾಗಿ ನಮಗೆ ಏನಾದ್ರೂ ಮಾಡಿ ಬೀಜ ನಮಗೆ ಕೊಡಿ ಅನ್ನೋಂತ ಒಂದು ಪಟ್ಟಿ ಹಿಡ್ಕೊಂಡು ಇದೀಗ ತೋಟಗಾರಿಕೆ ಇಲಾಖೆ ಮುತ್ತಿ ಹಾಕಿ ಇಲ್ಲೇ ಕೂತ್ಕೊಂಡಿದ್ದಾರೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.